ನಮಸ್ಕಾರ. ಇವತ್ತಿನ ಸುದ್ದಿ ಸಮಾಚಾರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಮೊದಲಿಗೆ ಹೆಡ್ಲೈನ್ಸ್. ಡಿಕೆಶಿ ಜಾಮೀನು ವಿಚಾರ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿಕೆ. ಅಕ್ರಮಣ ವರ್ಗಾವಣೆ ಹಿನ್ನೆಲೆ ಸಲ್ಲಿಸಿದ ಜಾಮೀನು ಅರ್ಜಿ. ಇದೇ ವೇಳೆ ನ್ಯಾಯಪೀಠ ಡಿಕೆ ಶಿವಕುಮಾರ್ ಅವರಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ. ನಮ್ಮೊಂದಿಗೆ ನಿಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜಗತ್ತಿನಾದ್ಯಂತ ಇರುವ ಭಾರತೀಯರ ಭರವಸೆ ಮತ್ತು ಕನಸು ನಾವು ಉಳಿಸಿಕೊಂಡಿದ್ದೇವೆ. ಟ್ವೀಟ್ ಮೂಲಕ ಧನ್ಯವಾದ ಹೇಳಿದ ಇಸ್ರೋ. ಇನ್ಮುಂದೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಚಾಲಕರಿಗೆ ಸೀಟ್ ಬೆಲ್ಟ್ ಕಡ್ಡಾಯ. ರೂಲ್ಸ್ ಪಾಲಿಸದಿದ್ದರೆ 1,000 ರೂಪಾಯಿ ದಂಡ ಗ್ಯಾರಂಟಿ. ಸಾರಿಗೆ ಇಲಾಖೆಯಿಂದ ಹೊಸ ನಿಯಮ ಜಾರಿ. ಇದೀಗ ವಾರ್ತೆಗಳ ವಿವರ. ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ವಶದಲ್ಲಿರುವ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರ ಜಾಮೀನು ಅರ್ಜಿಯನ್ನು ಇಂದು ಮಧ್ಯಾಹ್ನ 3 ಗಂಟೆಗೆ ಮುಂದೂಡಲಾಗಿದೆ. ಇದೇ ವೇಳೆ ನ್ಯಾಯಪೀಠ ಡಿಕೆ ಶಿವಕುಮಾರ್ ಅವರಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ. ಹೌದು, ಡಿಕೆ ಶಿವಕುಮಾರ್ ಅವರಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ. ನ್ಯಾಯಾಲಯದ ಕಲಾಪ ಸಮಯ ಮುಗಿದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಜಾಮೀನು ಅರ್ಜಿ ವಿಚಾರಣೆ ಬುಧವಾರಕ್ಕೆ ಮುಂದೂಡಿದರು. ಸದ್ಯ ಅವರನ್ನು ಆಸ್ಪತ್ರೆಗೆ ಕಳುಹಿಸಿಕೊಡುವ ಬಗ್ಗೆ ನ್ಯಾಯಾಧೀಶರು ಆದೇಶ ನೀಡಿ ಅಲ್ಲಿ ವೈದ್ಯರು ಮೊದಲು ಪರೀಕ್ಷೆ, ಡಿಕೆ ಶಿವಕುಮಾರ್ ಅವರನ್ನ ಪರೀಕ್ಷೆ ಮಾಡಿದ ಬಳಿಕ ಜೈಲೋ ಆಸ್ಪತ್ರೆ ಅನ್ನುವುದನ್ನ ಅವರು ಹೇಳಲಿ ಅಂತ ಹೇಳಿದ್ದಾರೆ. ಇನ್ನು ಶಿವಕುಮಾರ್ ಅವರು ಸದ್ಯ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗಿರುವ ಕಾರಣದಿಂದ ಅವರು ನ್ಯಾಯಾಲಯಕ್ಕೆ ಹಾಜರು ಇರಬೇಕಾಗಿಲ್ಲ ಎನ್ನಲಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಧಾನಿ ಹುಟ್ಟುಹಬ್ಬದ ನಿಮಿತ್ತ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಸರ್ಕಾರಿ ಆಸ್ಪತ್ರೆಯನ್ನು ಸ್ವಚ್ಛಗೊಳಿಸುವ ಮೂಲಕ ಸ್ವಚ್ಛ ಭಾರತ್ ಅಭಿಯಾನ ನಡೆಸಿ ರೋಗಿಗಳಿಗೆ ಹಣ್ಣು ಬಿಸ್ಕೆಟ್ ವಿತರಣೆ ಮಾಡಿದರು. ಹೌದು, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಆಚರಣೆಯ ಸಮಯದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಅವರ ಪತಿ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರಿಂದ ಸ್ವಚ್ಛ ಭಾರತ ಅಭಿಯಾನ ನಡೆಸಿ 100 ರೋಗಿಗಳಿಗೆ ಹಣ್ಣು ಬಿಸ್ಕೆಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಸೀಮಾ ಗುಂಜಾಳ್, ಗಣೇಶ್ ಚೌಗಲೆ, ಈಶ್ವರ್ ಪತ್ತಾರ್, ರೋಹಿಣಿ ಕಿಣಗಿ, ನಗರ ಪಾಲಿಕೆ ಸಿಬ್ಬಂದಿಗಳು, ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನ ನಿಮಿತ್ತ ಬಿಜೆಪಿ ಕಾರ್ಯಕರ್ತರು ಪಟ್ಟಣದ ಅಮರೇಶ್ವರ ಮಂದಿರದಲ್ಲಿ ಅಭಿಷೇಕ ಮಾಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ನಿಮಿತ್ತ ಬಿಜೆಪಿ ಕಾರ್ಯಕರ್ತರು ಪಟ್ಟಣದ ಅಮರೇಶ್ವರ ಮಂದಿರದಲ್ಲಿ ಅಭಿಷೇಕ ಮಾಡಿ ನಂತರ ಸಿಹಿ ಹಂಚಿ ಸಂಭ್ರಮಿಸಿದರು. ಮುಖಂಡ ಶಿವರಾಜ್ ಅಲ್ಮಾಜಿ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಅಭಿವೃದ್ಧಿಗಾಗಿ ಹಗಲಿರುಳು ಎನ್ನದೆ ನಿಸ್ವಾರ್ಥ ಸೇವೆ ಮಾಡುತ್ತಿದ್ದಾರೆ. ಇತರೆ ದೇಶಗಳಲ್ಲಿ ಕೂಡ ಮೋದಿಯವರ ಅಭಿಮಾನಿಗಳು ಇದ್ದಾರೆ. ದೇಶ ಕಂಡ ಅಪರೂಪದ ನಾಯಕ ಹಾಗೂ ಇಡೀ ರಾಷ್ಟ್ರವನ್ನೇ ಅಭಿವೃದ್ಧಿಯ ವೇಗ ಹೆಚ್ಚಿಸಿ ಇತರೆ ರಾಷ್ಟ್ರೀಯ ನಾಗರಿಕರ ಗಮನ ಸೆಳೆದಿದ್ದಾರೆ. ಅವರ ಆಯುಷ್ಯ ಆರೋಗ್ಯ ಕಾಪಾಡಲಿ ಹಾಗೂ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡುವ ಶಕ್ತಿ ಆ ಭಗವಂತ ನೀಡಲಿ ಎಂದು ಮಂದಿರದಲ್ಲಿ ಪೂಜೆ ಮಾಡಿಸಲಾಗಿದೆ ಎಂದರು ಅಶೋಕ್ ಅಲ್ಮಾಜೆ ಅವರು. ಸಂದೀಪ್ ಪಾಟೀಲ್, ಶಿವಾಜಿ ಬೋಗಾರ್, ಶಿವಕುಮಾರ್ ಕೋರೆ, ಪ್ರಕಾಶ್ ಅಲ್ಮಾಜೆ ಸೇರಿದಂತೆ ಇತರರು ಹಾಜರಿದ್ದರು. ಶ್ರೀ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಹುಟ್ಟುಹಬ್ಬ ಪೂಜಾ ಪ್ರಧಾನಮಂತ್ರಿಯವರು ಅವರ ತಂದೆ ತಾಯಿ ನಮ್ಮ ದೇಶ ಕೊಟ್ಟಂತಹ ಮಹಾ ಕೊಡುಗೆಯ ದಿವಸ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ದಿವಸ ಜನ್ಮ ತಾಳಿ ಈ ದೇಶದ ಹೆಸರು ಎಲ್ಲ ಕಡೆ ಹರಡುವಂತೆ ವಿಶ್ವದ ಒಂದು ವಿಶ್ವಗುರು ಸ್ಥಾನಕ್ಕೆ ಒಯ್ಯಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಂತಹ ಒಂದು ಮಹಾನಾಯಕರಿಗೆ ಔರಾದ್ ನಗರದ ಎಲ್ಲ ಸದ್ಭಕ್ತರು ಸೇರಿ ಅಮರೇಶ್ವರ ದೇವಸ್ಥಾನದಲ್ಲಿ ಒಂದು ಮಹಾಪೂಜೆ ಏರ್ಪಡಿಸಿ ಅವರ ಆಯುಷ್ಯ, ದೀರ್ಘಾಯುಷ್ಯ, ಆರೋಗ್ಯ ಎಲ್ಲ ವೃದ್ಧಿಸಲಿ, ಈ ನಮ್ಮ ದೇಶದ ಇನ್ನಷ್ಟು ಸೇವೆ ಮಾಡತಕ್ಕಂಥ ಶಕ್ತಿ ಅಮರೇಶ್ವರ ಅವರಿಗೆ ಕರುಣಿಸಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಮಹಾನಗರದ ಜನತೆ ನಾವೆಲ್ಲರೂ ಸೇರಿ ಅಮರೇಶ್ವರ ದೇವಸ್ಥಾನದಲ್ಲಿ ಮಹಾಪೂಜೆ ಹಮ್ಮಿಕೊಂಡು ಮಹಾಮಂಗಲಾರತಿ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಸಹ ಇವತ್ತು ಒಂದೊಳ್ಳೆಯ ಶುಭ ದಿನ ನಮ್ಮ ಒಂದು ಇಲ್ಲಿವರೆಗೆ ಏನು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಾ ಬಂದಿದ್ದರು. ಹೊರ ರಾಜ್ಯದಿಂದ ಬಂದು ಸಲೂನ್ ದಂಧೆ ಮಾಡುವವರ ವಿರುದ್ಧ ಪ್ರತಿಭಟನೆ ಮಾಡುವ ಮೂಲಕ ಉಕ್ಕೇರಿ ತಾಲೂಕಿನ ಸವಿತಾ ಸಮಾಜ ಹಾಗೂ ಶಿವಶರಣ ಹಡಪದ್ ಹಾಗೂ ಯುವಕರ ಸಂಘ ವತಿಯಿಂದ ಮನವಿ ನೀಡಲಾಯಿತು. ಹುಕ್ಕೇರಿ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಬೇರೆ ತಾಲೂಕಿನಲ್ಲಿ ಹೊರ ರಾಜ್ಯದಿಂದ ಕ್ಷೌರಿಕ ವೃತ್ತಿ ಮಾಡುವ ಯುವಕರನ್ನ ಕರೆದುಕೊಂಡು ಬಂದು ನಮ್ಮ ತಾಲೂಕಿನಲ್ಲಿ ಸಲೂನ್ ಅಂಗಡಿಗಳು ಪ್ರಾರಂಭ ಮಾಡುತ್ತಿದ್ದಾರೆ. ಹೀಗಾಗಿ ಮೂಲ ಕ್ಷೌರಿಕ ವೃತ್ತಿ ಹೊಂದಿದ ನಮ್ಮ ಸಮಾಜಕ್ಕೆ ಹೊರ ರಾಜ್ಯದಿಂದ ಬಂದ ಜನರಿಂದ ನಮಗೆ ಕಷ್ಟ ಅನುಭವಿಸುತ್ತಾ ಇದ್ದೇವೆ. ಹೀಗಾಗಿ ಹೊರ ರಾಜ್ಯದಿಂದ ಅಂಗಡಿಯವರಿಗೆ ಕರ್ನಾಟಕ ಸರ್ಕಾರ ಅವಕಾಶ ನೀಡಬಾರದು ಎಂದು ವಿವಿಧ ಕನ್ನಡ ಪರ ಸಂಘಟನೆಗಳು, ಮಹಿಳಾ ಬ್ಯೂಟಿ ಪಾರ್ಲರ್ ಹಾಗೂ ಹಡಪದ್ ಅಪ್ಪನ ಸಮಾಜ ವತಿಯಿಂದ ಹುಕ್ಕೇರಿ ತಹಸೀಲ್ದಾರರ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ನಡೀತಿರ್ತಾವೆ, ಆದ್ರಿಂದ ಈಗ ಒಬ್ಬರು 3 ತಿಂಗಳಿಗೆ 2 ತಿಂಗಳಿಗೆ ಪ್ರತಿಯೊಬ್ಬರು ಹೊಸ ಹೊಸ ಜನ ಬರ್ತಾ ಇರ್ತಾರೆ. ಆದ್ದರಿಂದ ಹಳಿ ಅಂಗಡಿಯವರಿಗೆ
ಪ್ರತಿ ಸಲ ಅವ್ರು ಬಂದ ಬಳಿಕ ಅಂಗಡಿ ಶಾಪ್ ಮಾಡಿದ್ನಾಗ ಎಲ್ಲರಿಗೆ ತೊಂದರೆ ಏನಾಗ್ತದೆ ಅಂದ್ರೆ, ಅವರು ಕೂಲಿ ಮಂದಿ ತಂದು ಅಲ್ಲಿ ಕೆಲಸ ಮಾಡಿಸ್ತಾ ಇರ್ತಾರೆ. ಆ ಕೆಲಸ ಮಾಡಿಸಿರ್ತಾಗ ಆ ಜನರಿಗೆ ಏನಾಗ್ತದೆ, ಸ್ವಂತ ದುಡಿಯೋದು ಬಿಟ್ಟು ಅವ್ರು ಇನ್ನೊಬ್ರಿಗೆ ದುಡಿಸ್ಕೇಶಂದ ಒಂದು 10-8 ಕುರ್ಚಿ ಹಾಕಿ ದುಡಿಸ್ಕೇಶಂದ ಸಣ್ಣ ಅಂಗಡಿ ಅವ್ರಿಗೆ ಆ ಥರದ ಇದು ಉತ್ಪನ್ನ ಬರುವಂಥ ಪರಿಸ್ಥಿತಿ ಇರಲ್ಲ. ಅದಕ್ಕೆ ಅವ್ರ ಪಾರಂಪರಿಕ ಉದ್ಯೋಗ ಇದರಿಂದ ಅವ್ರಿಗೆ ಬೇರೆ ಯಾವುದೋ ಥರ ಅವ್ರಿಗೆ ಉಪಜೀವನಕ್ಕೆ ಅನುಕೂಲತೆ ಇರಲಿ ಕಾರಣಕ್ಕೆ ಅದನ್ನು ಅವ್ರು 8-10 ಅಂಗಡಿ ಚೇರ್ ಹಾಕಿಕೇಶಂದ ಉದ್ಯೋಗ ನಡೆಸ್ತಾ ಇದ್ದಾರೆ. ಅದು ಸಣ್ಣ ಅಂಗಡಿ ಅವ್ರಿಗೆ ಎಫೆಕ್ಟ್ ಹಾಕಿಶಂದ ಅವ್ರಿಗೆ ಉಪಜೀವನಕ್ಕೆ ತೊಂದರೆ ಆಗ್ತಿರ್ತದೆ. ಅದರ ಸಲ ವಿಕ್ರಮ್ ಲ್ಯಾಂಡರ್ ಸಂಪರ್ಕಕ್ಕೆ ಸಿಕ್ಕುತ್ತಾ ಎಂದು ಕುತೂಹಲದಿಂದ ಕಾಯುತ್ತಿರುವ ಭಾರತೀಯರಿಗೆ ಇಸ್ರೋ ಹೊಸ ಟ್ವೀಟ್ ಮೂಲಕ ಧನ್ಯವಾದ ಹೇಳಿದೆ. ಅದು ಏನಂತೀರಾ ಈ ಸುದ್ದಿ ನೋಡ್ಬಿಡಿ. ನಮ್ಮೊಂದಿಗೆ ನಿಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜಗತ್ತಿನಾದ್ಯಂತ ಇರುವ ಭಾರತೀಯರ ಈ ಭರವಸೆ ಮತ್ತು ಕನಸುಗಳನ್ನು ನಾವು ಉಳಿಸಿಕೊಂಡು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ಇಸ್ರೋ ಟ್ವೀಟ್ ಮಾಡಿದೆ. ಸೆಪ್ಟೆಂಬರ್ 7 ಶನಿವಾರ ಬೆಳಗಿನ ಜಾವ ಚಂದ್ರನ ಮೇಲೆ ಲ್ಯಾಂಡ್ ಆಗಬೇಕಾಗಿದ್ದ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲ್ಮೈ ತಲುಪಲು ಇನ್ನೂ ಕೇವಲ 2.1 ಕಿಲೋಮೀಟರ್ ಅಂತರವಿದೆ ಎನ್ನುವಾಗ ಸಂಪರ್ಕ ಕಳೆದುಕೊಂಡಿತು. ಆದರೆ ಲ್ಯಾಂಡರ್ ಸುರಕ್ಷಿತವಾಗಿರುವ ಚಿತ್ರವನ್ನು ಆರ್ಬಿಟರ್ ಕಳುಹಿಸಿದ ಮೇಲೆ ಅದು ಸಂಪರ್ಕಕ್ಕೆ ಸಿಗಬಹುದು ಎಂಬ ಆಸೆ ಜೀವ ಪಡೆದಿತ್ತು. ಇಸ್ರೋದ ಈ ಪ್ರಯತ್ನಕ್ಕೆ ನಾಸಾ ಸಹಕಾಯ ಜೋಡಿಸಿದ್ದು, ಮಂಗಳವಾರ ನಾಸಾದ ಆರ್ಬಿಟರ್ ಒಂದು ವಿಕ್ರಮ್ ಇರುವ ಜಾಗದ ಸುತ್ತ ಹಾರಾಡಿ ಮಾಹಿತಿ ಕಲೆ ಹಾಕಲಿದೆ ಎಂದು ನಾಸಾ ಹೇಳಿತು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯದ 10 ಜಿಲ್ಲೆಗಳಿಗೆ ಸಂಘಟನಾ ಉಸ್ತುವಾರಿ ಹಾಗೂ ಸಹ ಉಸ್ತುವಾರಿಗಳನ್ನು ನೇಮಕಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಮೈಸೂರು ಜಿಲ್ಲೆಗೆ ಉಸ್ತುವಾರಿಯಾಗಿ ಎಂ ರವಿಶಂಕರ್, ಸಹ ಉಸ್ತುವಾರಿ ಪ್ರೀತಮ್ ಗೌಡ, ಮಂಗಳೂರು ಉಸ್ತುವಾರಿ ಉದಯಕುಮಾರ್ ಶೆಟ್ಟಿ, ಸಹ ಉಸ್ತುವಾರಿ ಗೋಪಾಲಕೃಷ್ಣ ಹೆರಳೆ, ಶಿವಮೊಗ್ಗ ಉಸ್ತುವಾರಿ ಗಿರೀಶ್ ಪಟೇಲ್, ಸಹ ಉಸ್ತುವಾರಿ ವಿನೋದ್ ಪ್ರಭು, ಧಾರವಾಡ ಉಸ್ತುವಾರಿ ಲಿಂಗರಾಜ್ ಪಟೇಲ್, ನಾರಾಯಣ್ ಜರ್ತ್ಗಾಲ್, ಬೆಳಗಾವಿ ಈರಣ್ಣ ಕಡಾಡ್, ಬಸವರಾಜ್ ಎಂಕಂಚಿ, ಕಲಬುರಗಿಯಲ್ಲಿ ರಾಜ್ಕುಮಾರ್ ಪಾಟೀಲ್, ಈಶ್ವರ್ ಸಿಂಗ್ ಠಾಕೂರ್, ಬೆಂಗಳೂರು ಗೋಪಿನಾಥ್ ರೆಡ್ಡಿ ರಾಜಣ್ಣ, ಬೆಂಗಳೂರು ಗ್ರಾಮಾಂತರ ಗೀತಾ ವಿವೇಕಾನಂದ್, ಎಎಲ್ ಶಿವಕುಮಾರ್, ದಾವಣಗೆರೆಯಲ್ಲಿ ಜಿಎಂ ಸುರೇಶ್ ಲಕ್ಷ್ಮೇಶ್, ಬಳ್ಳಾರಿಯಲ್ಲಿ ಅಶೋಕ್ ಗಸ್ತಿ ಚಂದ್ರನಾಯಕ್ರನ್ನು ಉಸ್ತುವಾರಿ ಹಾಗೂ ಸಹ ಉಸ್ತುವಾರಿಯಾಗಿ ಆಯ್ಕೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿರುವ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಂಗಳವಾರ ಮೋದಿ ಪತ್ನಿ ಜಶೋದಾಬೇನ್ ಅವರನ್ನ ಭೇಟಿಯಾದರು. ಕೋಲ್ಕತ್ತಾ ವಿಮಾನ ನಿಲ್ದಾಣದಲ್ಲಿ ಅವರನ್ನ ಭೇಟಿಯಾದ ದೀದಿ ನಡೆ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಜಾರ್ಖಂಡ್ನ ಧಾನ್ಬಾಗ್ ಎಂಬಲ್ಲಿಗೆ ತೆರಳಿದ ಜನೌಷಧಾಬೇನ್ ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದರು. ಇದೇ ಸಂದರ್ಭದಲ್ಲಿ ದೆಹಲಿಗೆ ಹೊರಟಿದ್ದ ಮಮತಾ ಬ್ಯಾನರ್ಜಿ ಅವರು ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಬಂದಿದ್ದರು. ಇದೊಂದು ಆಕಸ್ಮಿಕ ಭೇಟಿಯಷ್ಟೇ ಎಂದು ಟಿಎಂಸಿ ವಕ್ತಾರರು ಹೇಳಿದ್ದು, ಮೂಲಗಳ ಪ್ರಕಾರ ಮಮತಾ ಬ್ಯಾನರ್ಜಿ ಮತ್ತು ಜಶೋಧಾಬೇನ್ ಕೆಲವು ಸಮಯ ಮಾತುಕತೆ ನಡೆಸಿದ್ದಾರೆ. ದೇಶದಾದ್ಯಂತ ನೂತನ ಮೋಟಾರ್ ವಾಹನ ಕಾಯ್ದೆ ಜಾರಿಗೆ ಬಂದಿದ್ದು, ಇನ್ನು ಮುಂದೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಚಾಲಕರಿಗೂ ಸೀಟ್ ಬೆಲ್ಟ್ ಕಡ್ಡಾಯಗೊಳಿಸಲು ಸಾರಿಗೆ ಇಲಾಖೆ ಮುಂದಾಗಿದೆ. ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿ ಸಾರಿಗೆ ನಿಗಮಗಳ ಚಾಲಕರು ಇನ್ನು ಮುಂದೆ ಸೀಟ್ ಬೆಲ್ಟ್ ಹಾಕದೆ ಬಸ್ ಅನ್ನು ಚಲಾಯಿಸುವಂತಿಲ್ಲ. ಹಾಗೇನಾದರೂ ಮಾಡಿದರೆ 1,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತದೆ. ಇಂತಹದೊಂದು ನಿಯಮವನ್ನು ಕಡ್ಡಾಯಗೊಳಿಸಲಿಕ್ಕೆ ಸಾರಿಗೆ ಇಲಾಖೆ ಮುಂದಾಗಿದೆ ಎನ್ನಲಾಗಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮಂಗಳವಾರ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಸಾರ್ವಜನಿಕ ರ್ಯಾಲಿ ನಡೆಸಿದರು. ರ್ಯಾಲಿ ತರಾಣಿ ಚೌಕ್ನಿಂದ ರಾಧಾನಗರಿಯವರೆಗೆ ಪ್ರಾರಂಭವಾಯಿತು. ರ್ಯಾಲಿಯಲ್ಲಿ ಸಾವಿರಾರು ಬೆಂಬಲಿಗರು ಭಾಗವಹಿಸಿದರು. ರ್ಯಾಲಿ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ನಡೆಯಿತು ಮತ್ತು ಮತಗಳನ್ನು ಪಡೆಯಲು ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ಷಮತೆ ವರದಿಯನ್ನು ಮಂಡಿಸಲು ಗುರಿಯನ್ನು ಹೊಂದಿತ್ತು.
ಹೊರ ಹೋಗುವ ಕಜಕಿಸ್ತಾನ್ ಪಾಕಿಸ್ತಾನ್ ರಾಯಭಾರಿ ಬುಲತ್ ಸರ್ಸೆನ್ಯಾಯವ್ ಮಂಗಳವಾರ ಭಾರತ ಮತ್ತು ಪಾಕಿಸ್ತಾನಗಳು ಕಾಶ್ಮೀರ ವಿಷಯದ ಬಗ್ಗೆ ತಮ್ಮ ಭಿನ್ನಾಭಿಪ್ರಾಯಗಳನ್ನು ದ್ವಿಪಕ್ಷೀಯವಾಗಿ ನಿವಾರಿಸುತ್ತವೆ ಎಂದು ಭರವಸೆ ವ್ಯಕ್ತಪಡಿಸಿದರು. ನಾವು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪರಿಸ್ಥಿತಿನ ಮೇಲ್ವಿಚಾರಣೆ ಮಾಡುತ್ತಿದ್ದೇವೆ. ನಮ್ಮ ಮಟ್ಟಿಗೆ ಎರಡು ದೇಶಗಳು ನಿಕಟ ದೇಶಗಳು, ನಾವು ಪರಸ್ಪರ ಪಕ್ಕದಲ್ಲಿದ್ದೇವೆ. ಎರಡು ದೇಶಗಳು ಕೆಲವು ಪರಿಹಾರಗಳನ್ನು ಕಂಡುಕೊಳ್ಳಬೇಕು, ಅವರು ಕೆಲವು ವಿಷಯಗಳ ಬಗ್ಗೆ ಒಪ್ಪಿಕೊಳ್ಳಲು ಎಂದು ಅವರು ಇಲ್ಲಿಗೆ ತಿಳಿಸಿದರು. Monitoring the situation between India and Pakistan, because for us both countries close countries historically, and by territory we are not next to each other, almost next to each other. So for us important that both countries should find some solutions. They have to agree on some issues, and I think that the leaders of two countries will find this way. ಪವಿತ್ರ ನದಿ ಎಂದು ಪ್ರಖ್ಯಾತ ಪಡೆದ ಗಂಗಾ ನದಿಯ ನೀರಿನ ಮಟ್ಟವು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಹೆಚ್ಚುತ್ತಲೇ ಇದೆ. ಸ್ಥಳೀಯರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಪ್ರಾರಂಭಿಸಿದರು. ಎಸ್, ಪವಿತ್ರ ಗಂಗಾ ನದಿಯ ನೀರಿನ ಮಟ್ಟವು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಹೆಚ್ಚುತ್ತಲೇ ಇದೆ. ಸ್ಥಳೀಯರು ಸುರಕ್ಷಿತವಾಗಿ ಸ್ಥಳಗಳಿಗೆ ಸ್ಥಳಾಂತರಿಸಲು ಪ್ರಾರಂಭಿಸಿದರು. ನೀರಿನ ಮಟ್ಟ ಏರಿಕೆಯ ಪ್ರವಾಸಿಗರಿಗೆ ತೊಂದರೆಯಾಯಿತು. माँ गंगा का जल स्तर है वो पिछले कई दिनों से काफ़ी तेज़ी से बढ़ोतरी पे है, और इस हर वर्ष की तरह इस वर्ष भी जो है जल स्तर वो बढ़ता ही चला आ रहा है. अभी इसी वर्ष जो पानी बढ़ा था फिर घटा है, फिर अभी जो गंगा का जल स्तर है वो काफ़ी ऊपर आ चुका है, जिसकी वजह से काफ़ी समस्याएँ हो रही हैं. जो भी दर्शनार्थी देश विदेश से पर्यटक आ रहे हैं काशी देखने, यहाँ के घाटों को देखने, यहाँ की प्राचीनता को देखने, वो नहीं देख पा रहे क्योंकि सारे घाट जलमग्न हो चुके हैं. और सुरक्षा दृष्टि से जिला प्रशासन द्वारा नाव संचालन भी बंद करवा दिया गया है, तो इस वजह से काफ़ी समस्याएं आ रही हैं. ಫೇಸ್ಬುಕ್ ತನ್ನ ವೇಳಾಪಟ್ಟಿ ವೈಶಿಷ್ಟ್ಯವನ್ನು ಇನ್ಸ್ಟಾಗ್ರಾಮ್ ಮತ್ತು ಐಜಿ ಟಿವಿ ವಿಡಿಯೋಗಳಿಗೆ ವಿಸ್ತರಿಸುತ್ತಿದೆ. ಈ ವೈಶಿಷ್ಟ್ಯ ಕುರಿತು ಒಂದು ಸ್ಮಾಲ್ ರಿಪೋರ್ಟ್ ವಾಚ್ ಮಾಡಿಬಿಡಿ. ಟ್ರೆಕ್ಚಿಂಗ್ ಪ್ರಕಾರ ಪ್ರಕಾಶಕರು ಮತ್ತು ಸೃಷ್ಟಿಕರ್ತರು ತಮ್ಮ ಇನ್ಸ್ಟಾಗ್ರಾಮ್ ಫೀಡ್ ಮತ್ತು ಐಜಿ ಟಿವಿ ವಿಷಯಗಳನ್ನು 6 ತಿಂಗಳವರೆಗೆ ನಿಗದಿಪಡಿಸಲು ಸಾಧ್ಯವಾಗುತ್ತದೆ. ಫೇಸ್ಬುಕ್ ತನ್ನ ವೇಳಾಪಟ್ಟಿ ವೈಶಿಷ್ಟ್ಯವನ್ನು ಇನ್ಸ್ಟಾಗ್ರಾಮ್ ಮತ್ತು ಐಜಿ ಟಿವಿ ವಿಡಿಯೋಗಳಿಗೆ ವಿಸ್ತರಿಸುತ್ತಿದೆ ಎಂದು ತಿಳಿಸಿದರು. ಇಂದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಪಾಲಿಗೆ ಹರ್ಷದ ದಿನ. ಯಾಕೆಂದರೆ ಇಂದು ವಿಷ್ಣುವರ್ಧನ್ ಅವರ ಜನ್ಮದಿನ, ಹೀಗಾಗಿ ಅವರ ಸಂಭ್ರಮಕ್ಕೆ ಪಾರವೇ ಇಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಅವರ ಕುಟುಂಬದ ವರ್ಗ, ಅಭಿಮಾನಿ ವರ್ಗ ಪ್ರೀತಿಯಿಂದ ಅದ್ದೂರಿಯಾಗಿ ಆಚರಿಸುತ್ತಿದೆ. ವಿಷ್ಣುವರ್ಧನ್ ಅವರ ಕುಟುಂಬ ವರ್ಗ ಇಂದು ಮೈಸೂರಿನ ನಿರ್ಮಾಣಗೊಳ್ಳುತ್ತಿರುವ ವಿಷ್ಣುವರ್ಧನ್ ಅವರ ಸ್ಮಾರಕ ಬಳಿ ಬೆಳಿಗ್ಗೆ 11ಕ್ಕೆ ತೆರಳಿ ಪೂಜೆ ನೆರವೇರಿಸಿ ಮಾತನಾಡಿ, ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ್ ಸೆಪ್ಟೆಂಬರ್ 18ರ ಬೆಳಿಗ್ಗೆ ನಮ್ಮ ಕುಟುಂಬದವರೆಲ್ಲರೂ ಮೈಸೂರಿಗೆ ತೆರಳಿ 11 ಗಂಟೆಯ ಹೊತ್ತಿನೇ ಅಲ್ಲಿ ನಿರ್ಮಾಣ ಮಾಡುತ್ತಿರುವ ವಿಷ್ಣುವರ್ಧನ್ ಅವರ ಸ್ಮಾರಕ ಬಳಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪೂಜೆ ನೆರವೇರಿಸಲಿದ್ದೇವೆ. ಈ ಬಾರಿ ಅವರ 69ನೇ ಹುಟ್ಟುಹಬ್ಬದಲ್ಲಿ ಹಲವು ವಿಶೇಷತೆಗಳಿವೆ. ಎಂದಿನಂತೆ ಅವರ ವಿಭಾ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಸಾಕಷ್ಟು ಕಾರ್ಯಕ್ರಮ ಜರುಗಲಿವೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. Simha 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 Simha
ಯುವ ಅಭಿಮಾನ್ ಸ್ಟುಡಿಯೋದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ 67ನೇ ಜಯಂತಿಯನ್ನ ಅಭಿಮಾನಿಗಳು ಆಚರಿಸಿದ್ರು. ಅಷ್ಟೇ ಅಲ್ಲ, ಜಯಂತಿ ಪ್ರಯುಕ್ತ ವಿಭಾ ಚಾರಿಟಬಲ್ ಟ್ರಸ್ಟ್ನಿಂದ ಗಿಡ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೆಂದೆ ಪ್ರೀತಿಸೋದು ಎಂದು ನಿಮ್ಮನ್ನೇ. ಇವಿಷ್ಟು ಇವತ್ತಿನ ಸುದ್ದಿ ಸಮಾಚಾರಗಳು. ಈಗ ನೋಡ್ತಾ ಇರಿ.